ఈ పరశురామ కొట్రిపిసాకి సముద్రరాజన్ కై నెలకిదకంట ఇల్తిరి గట్టుకెళ్ళి నెలవేళ్ళ సముద్రరాజుందే అవును జాగున వాపస్ తెగంపక్ పొందదేవాడు కనసుగుడు నిద్దేలు కడువంతద్దు ಕೆಲವರಿಗೆ ಯಶಸ್ಸು ರಾತ್ರೋ ರಾತ್ರಿ ಕಥೆ ಆದರೆ ಇನ್ನು ಕೆಲವರಿಗೆ ಅದೆಷ್ಟೋ ವರ್ಷಗಳ ತಪಸ್ಸಾಗ್ಬಿಡುತ್ತೆ. ಆದರೆ ನಿಮ್ಮ ಕನಸು ನನಸಾಗಿ ಸಾಗರ ಸೇರಿದಾಗ ಅದರಲ್ಲೇ ಖುಷಿಪಟ್ಟು ತೇಲಾಡಬೇಕಾ? ಅಥವಾ ಆ ಸಾಗರದಲ್ಲಿ ಈಜೋ ಸಿದ್ಧತೆ ಶುರು ಮಾಡಬೇಕಾ? ಕನಸಿನ ಪ್ರಪಂಚದಲ್ಲಿ ಈಜ್ತಾ ಈಜ್ತಾ ಹಾರೋಕ್ಕೂ ರೆಕ್ಕೆ ಕಟ್ಟೋದಿದೆ. ಅಷ್ಟಕ್ಕೂ ಕಾಡುವಂಥ ಸಾಮರ್ಥ್ಯ ಇರೋದು ಬರೀ ಕನಸುಗಳಿಗಷ್ಟೇ ಅಲ್ಲ, ಒಬ್ಬ ಕಥೆಗಾರನ ಮನಸ್ಸಿನಲ್ಲಿ ಹುಟ್ಟಿರುವಂಥ ಪ್ರತಿಯೊಂದು ಕಥೆಗೂ ಅಷ್ಟೇ ಸಾಮರ್ಥ್ಯ ಇದೆ. ಅದನ್ನು ಬೆಳ್ಳಿ ತೆರೆ ಮೇಲೆ ತಂದು ಪ್ರೇಕ್ಷಕರ ಮುಖದಲ್ಲಿ ಮೂಡೋ ಭಾವನೆನ ಕಣ್ ತುಂಬಿಕೊಳ್ಳೋ ಆಸೆ. ಹಾಗಾದರೆ ನನ್ನಲ್ಲಿರೋ ಕಥೆಗಾರನಿಗೆ ಸ್ಫೂರ್ತಿ ಏನು? ನಾನು ಹುಟ್ಟಿ ಬೆಳೆದ ಜಾಗ, ಅದರ ಅಪೂರ್ವ ಸಂಸ್ಕೃತಿ ಮತ್ತು ಇತಿಹಾಸ, ಅದೇ ಸಂಸ್ಕೃತಿ ಮತ್ತು ಇತಿಹಾಸದ ಪುಟಗಳಲ್ಲಿರೋ ಪರಶುರಾಮ ಹಾಗೂ ಅವನು ಕೊಡಲಿ ನನ್ನ ಮುಂದಿನ ಎರಡು ಕಥೆಗಳಿಗೆ ಸ್ಫೂರ್ತಿ. ರಿಚರ್ಡ್ ಆಂಟೋನಿ, ಪುಣ್ಯಕೋಟಿ. ಈ ಕತೆಗಳ ಜೊತೆ ಈಗಾಗಲೇ 4 ವರ್ಷ ಕಳೆದಿದ್ದೀನಿ, ಇನ್ನೂ 4 ವರ್ಷ ಕಳೆಯೋದಿದೆ ಅನಿಸುತ್ತೆ. ಕಳೆದ 10 ವರ್ಷದಲ್ಲಿ ಹಲವಾರು ಕತೆಗಳನ್ನು ಹಲವಾರು ರೀತಿಯಲ್ಲಿ ನಿಮ್ಮ ಮುಂದೆ ತಂದಿದ್ದೀನಿ. ಬರಹಗಾರನಾಗಿ, ನಟನಾಗಿ, ನಿರ್ಮಾಪಕನಾಗಿ, ಆದರೆ ಆ ಚೇರ್ ಮೇಲೆ ಕೂತು ಮೈಕ್ ಹಿಡಿಯೋ ಆ ಅನುಭವನೇ ಬೇರೆ. ಆ ಅನುಭವಕ್ಕೆ ಬೇರೆ ಸಾಟಿ ಇಲ್ಲ ಅನಿಸುತ್ತೆ. ಸೊ ಹಿಯರ್ ಐ ಆಮ್ ಅ ಡಿಕೇಡ್ ಲೇಟರ್, ಸಿಟಿಂಗ್ ಆನ್ ದಟ್ ಚೇರ್, ಹೋಲ್ಡಿಂಗ್ ದಟ್ ಮೈಕ್ ಆ್ಯಂಡ್ ಆಕ್ಷನ್. ಏಳು ವರ್ಷದ ನಂತರ ಕ್ಯಾಮ್ರಾ ಹಿಂದೆ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಮಾನಿಟರ್ ನೋಡಿದಾಗ ಎಲ್ಲ ಐ ಫೀಲ್ ದಿಸ್ ಇಸ್ ಅ ಪ್ಲೇಸ್ ಐ ಆಲ್ವೇಸ್ ವಾಂಟ್ ಟು ಬಿ. ನನ್ನ ಈ ಹೊಸ ಪಯಣದಲ್ಲಿ ನೀವು ಭಾಗಿಯಾಗಬಹುದು. ನನ್ನ ಈ ಕಥಾ ಜಗತ್ತಿಗೆ ನಿಮ್ಮೆಲ್ಲರನ್ನು ಹಂತ ಹಂತವಾಗಿ ಕರೆತರಲು ಇದೊಂದು ಸಣ್ಣ ಪ್ರಯತ್ನ. ವೆಲ್ಕಮ್ ಟು ಮೈ ವರ್ಲ್ಡ್ ಆಫ್ ಸಿನಿಮಾ.